ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನನ್ನ ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಗರದ ವಿವಿಧ ಗಣೇಶ್ ಮಂಡಳಿಗಳ ಪದಾಧಿಕಾರಿಗಳು ಗಣೇಶ್ ಮಹಾಮಂಡಳದ ಮಾರ್ಗದರ್ಶನದಲ್ಲಿ ತಡರಾತ್ರಿವರೆಗೆ ಕಂದಗುಳ್ ಗ್ರಾಮದ ಸಮೀಪದ ಸೇತುವೆ ಬಳಿ ಗಣೇಶ್ ವಿಗ್ರಹಗಳ ಸಾಮೂಹಿಕ ವಿಸರ್ಜನೆ. ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಮರ್ಕಲ್ ಗ್ರಾಮದ ಮಹೇಶ್ ಕಾಶಿನಾಥ್ ಅಲ್ಲೂರೆ ಪರಿವಾರಕ್ಕೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ್ ನಾಗರಪಳ್ಳಿ ಸ್ವಾಂತನ. ಹಳ್ಳಿಗಳು ಈ ದೇಶದ ನಿಜವಾದ ಆತ್ಮಗಳಿದ್ದು ಅಲ್ಲಿಯ ಕೃಷಿಕ ಈ ಜಗತ್ತಿನ ಎರಡನೇ ನಿಜವಾದ ದೇವರಾಗಿದ್ದಾನೆ. ರಾಜ್ಯಸಭೆ ಮಾಜಿ ಸದಸ್ಯ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ. ಬೀದರ್ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ ಮಂಗರವಾಡಿ ಬಡಾವಣೆಯ ಸಿದ್ಧಾರ್ಥನಗರದಲ್ಲಿ ಮನೆಯೊಂದಕ್ಕೆ ಆಕಸ್ಮಿಕ ಬೆಂಕಿ. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕ ರಹೀಂ ಖಾನ್ ಭೇಟಿ. ಸೃಷ್ಟಿ ದೃಷ್ಟಿ ಸಾರಿ ಸೆಂಟರ್ ಮಾಲೀಕ ಚಂದು ಪರ್ಸರ್ಗಿ ನೇತೃತ್ವದಲ್ಲಿ 7 ದಿನಗಳ ಕಾಲ ಗಣೇಶ್ ಮೂರ್ತಿ ಪ್ರತಿಷ್ಠಾಪನೆ. ಮಂಗಳಮುಖಿಯರಿಂದ ವಿಶೇಷ ನೃತ್ಯ ಹಾಗೂ ಪೂಜೆ ಕಾರ್ಯಕ್ರಮ. ವಾಟ್ಸಪ್ಗಳಲ್ಲಿ ಆಡಿಯೋ ವೈರಲ್ದಿಂದ ಸ್ವಾಮೀಜಿಯ ಆತ್ಮಹತ್ಯೆ ದುರಂತ, ಸೂಕ್ತ ಕ್ರಮಕ್ಕೆ ವೀರಭದ್ರ ಸೇನೆ ಆಗ್ರಹ. ಸುದ್ದಿಯ ವಿವರಗಳು. ಬೀದರ್ನಗರದ ವಿವಿಧೆಡೆ ಆಗಸ್ಟ್ 31ರಂದು ಸಡಗರ, ಸಂಭ್ರಮ ಹಾಗೂ ಹರ್ಷ ಉಲ್ಲಾಸದಿಂದ ಅಲಂಕೃತ ಮಂಟಪಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ ಗಣೇಶ್ ವಿಗ್ರಹಗಳು ಬೀದರ್ನಗರದ ವಿವಿಧ ಗಣೇಶ್ ಮಂಡಳಿಗಳ ಪದಾಧಿಕಾರಿಗಳು ಗಣೇಶ್ ಮಹಾಮಂಡಳದ ಮಾರ್ಗದರ್ಶನದಲ್ಲಿ ಸೆಪ್ಟೆಂಬರ್ 4ರಂದು ತಡರಾತ್ರಿವರೆಗೆ ಜಿಲ್ಲೆಯ ಆವರತ್ ತಾಲೂಕಿನ ಕಂದಗುಳ್ ಗ್ರಾಮದ ಸಮೀಪದ ಸೇತುವೆ ಬಳಿಯ ಮಂಜರಾ ನದಿ ಪಾತ್ರದಲ್ಲಿ ಗಣೇಶ್ ವಿಗ್ರಹಗಳು ವಿಸರ್ಜನೆ ಮಾಡಿದರು. ಸೆಪ್ಟೆಂಬರ್ 4ರಂದು ಮಧ್ಯಾಹ್ನದಿಂದಲೇ ಬೀದರ್ನಗರದ ಒಂದೊಂದು ಗಣೇಶ್ ಮಂಡಳಿಯ ಪದಾಧಿಕಾರಿಗಳು ಬ್ಯಾಂಡ್ ಬಾಜದೊಂದಿಗೆ ಅಲಂಕೃತ ಲಾರಿ, ಟ್ರ್ಯಾಕ್ಟರ್ ಮುಂತಾದ 4 ಚಕ್ರದ ವಾಹನಗಳಲ್ಲಿ ಗಣೇಶ್ ಪ್ರತಿಮೆ ತೆಗೆದುಕೊಂಡು ಕುಣಿದು ಕುಪ್ಪಳಿಸುತ್ತಾ ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ಚೌಕ್, ಬಸವೇಶ್ವರ ವೃತ್ತದ ಮೂಲಕ ಚೌಪರಕ್ಕೆ ತೆರಳಿದರು. ಬೀದರ್ನಗರದ ಗವನ್ ಚೌಕ್ ಬಳಿ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಗಣೇಶ್ ಮಹಾಮಂಡಳದ ಗಣೇಶ್ ಮೂರ್ತಿಗೆ ಪ್ರಥಮ ಪೂಜೆ ಸಲ್ಲಿಸಿ ಗಣೇಶ್ ವಿಸರ್ಜನೆಗೆ ಚಾಲನೆ ನೀಡಿದರು. ಚೌಬರದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಸಂಜೆ 7 ಗಂಟೆ ಸುಮಾರಿಗೆ ಕೇಂದ್ರ ಸಚಿವ ಭಗವಂತ ಖೂಬ, ಗಣೇಶ್ ಮಹಾಮಂಡಳಿಯ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ ಹಾಗೂ ಪದಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಕ ಅಧಿಕಾರಿ ಶಿಲ್ಪಾ ಎಂ, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬುವಾಲಿ, ನಂದಕಿಶೋರ್ ವರ್ಮ, ಹಿರಿಯ ಪತ್ರಕರ್ತರಾದ ಶೂಷಣಪ್ಪ ವಾಲಿಪಿ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸೂರ್ಯಕಾಂತ್ ನಾಗರಂಪಳ್ಳಿ ಅವರು ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು, ಮುಖಂಡರು ಬೀದರ್ನಗರದ ವಿವಿಧ ಬಡಾವಣೆ ಕಾಲೋನಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣೇಶ್ ಮೂರ್ತಿಗಳಿಗೆ ಬರಮಾಡಿಕೊಂಡು ಪೂಜೆ ಸಲ್ಲಿಸಿ ವಿಸರ್ಜನೆಗೆ ಅನುವು ಮಾಡಿಕೊಟ್ಟರು. ಬೀದರ್ನಗರದ ಬಸವೇಶ್ವರ ವೃತ್ತದಿಂದ ಚೌಬರವರೆಗೆ ಗಣೇಶ್ ಮೂರ್ತಿಗಳು ವೀಕ್ಷಿಸಲು ಮಹಿಳೆಯರು, ಮಕ್ಕಳು, ಯುವಕರು, ಯುವತಿಯರು ಹಾಗೂ ಸಾರ್ವಜನಿಕರು ಮನೆಗಳಲ್ಲಿ ನಿಂತುಕೊಂಡಿರುವ ದೃಶ್ಯ ಕಂಡು ಗಣೇಶ್ ಮಂಡಳಿಯ ಪದಾಧಿಕಾರಿಗಳ ಜೊತೆ ಜೊತೆ ಗಣಪತಿ ಬಪ್ಪ ಮೌರ್ಯ, ಪುಡಾಲೆ ವರ್ಷ ಲವಕರ್ಯ ಎಂಬ ಜಯಘೋಷ ಹಾಕಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ಬ್ಯಾಂಡ್ ಬಾಜೆ ಡೋಲು ತಾಸು ಸಂಗೀತಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ವಿವಿಧ ಗಣೇಶ್ ಮಂಡಳಿಯವರು ಸಾರ್ವಜನಿಕರಿಗೆ ಮಹಾಪ್ರಸಾದ ವಿತರಣೆ ಮಾಡಿದ್ದಾರೆ. ಕೆಲವರು ಹಣ್ಣು ಹಂಪಲು, ಕಡಲೆ, ಹೆಸರು ಬೇಳೆ ಹಾಗೂ ಜೋಳದ ಉಸಳಿ ಹಾಗೂ ಕುಟ್ಟಿದ ಹುಗ್ಗಿ ಕೊಟ್ಟರು. ಸಂಜೆ 7ರಿಂದ ತಡರಾತ್ರಿವರೆಗೆ ಗಣೇಶ್ ವಿಸರ್ಜನೆ ಶಾಂತಿಯುತವಾಗಿ ನಡೆಯಿತು. ಬೀದರ್ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಗಣೇಶ್ ವಿಸರ್ಜನೆ ಕಾರ್ಯಕ್ರಮ ಶಾಂತಿಯುತ ಹಾಗೂ ಸೌಹಾರ್ದತೆಯಿಂದ ನಡೆಯಲಿ ಎಂಬ ಉದ್ದೇಶದಿಂದ ಬೀದರ್ನಗರದ ಸೂಕ್ಷ್ಮ, ಅತಿ ಸೂಕ್ಷ್ಮ ಸೇರಿ ವಿವಿಧೆಡೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕೆಎಂ ಸತೀಶ್, ನಗರ ಮತ್ತು ಗ್ರಾಮೀಣ ವೃತ್ತದ ಸಿಪಿಐ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು.
ಭೂಮಿಯಿಂದ ಹಾಗೂ ವಿವಿಧ ಜನರ ಹೊಲಗಳು ಸಾಗುವಳಿ ಮಾಡಿಕೊಂಡು ಸುಮಾರು 12 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಬೀದರ್ ಉತ್ತರ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ಮಹೇಶ್ ಕಾಶಿನಾಥ್ ಆಲ್ಲೂರೆ ಪರಿವಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ್ ನಾಗರಪಳ್ಳಿ ಅವರು ಭೇಟಿ ನೀಡಿ ಸ್ವಾಂತನ ಹೇಳಿ ಧೈರ್ಯ ತುಂಬಿದಲ್ಲದೆ ಸಂತ್ರಸ್ತ ಪರಿವಾರದ ಸದಸ್ಯರನ್ನು ಭೇಟಿಯಾಗಿ ವೈಯಕ್ತಿಕ ನೆರವು ನೀಡಿದರು. ಸರ್ಕಾರದಿಂದ ಸೂಕ್ತ ಪರಿಹಾರ ದೊರಕಿಸಿಕೊಡುವುದಾಗಿ ಸೂರ್ಯಕಾಂತ್ ನಾಗರಪಳ್ಳಿ ಭರವಸೆ ನೀಡಿದರು. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದಲ್ಲಿ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಮಹೇಶ್ ಅವರ ಮನೆಗೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ್ ನಾಗರಪಳ್ಳಿ ಅವರು ಸ್ವಾಂತನ ಹೇಳಿ ಧೈರ್ಯ ತುಂಬಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಂತ್ರಸ್ತ ಪರಿವಾರದ ಸದಸ್ಯರನ್ನು ಭೇಟಿಯಾಗಿ ವೈಯಕ್ತಿಕ ನೆರವು ನೀಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ದೊರಕಿಸಿಕೊಡುವುದಾಗಿ ಸೂರ್ಯಕಾಂತ್ ನಾಗರಪಳ್ಳಿ ಭರವಸೆ ನೀಡಿದರು. ಯಾವುದೇ ಸಮಸ್ಯೆ ಎದುರಾದಲ್ಲಿ ಎದೆಗುಂದಬಾರದು, ಧೈರ್ಯವಾಗಿ ಎದುರಿಸಬೇಕು, ಕಷ್ಟದಲ್ಲಿರುವ ಪರಿವಾರಕ್ಕೆ ಅಗತ್ಯ ಸಹಕಾರ ನೀಡಲಾಗುತ್ತದೆ ಎಂದು ನಾಗರಪಳ್ಳಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾಶಿನಾಥ್ ಪಾಟೀಲ್ ಅಲ್ಲೂರ್, ಪ್ರಮುಖರಾದ ಬಾಲಾಜಿ ಚೌಹಾಣ್, ಬಸವರಾಜ್ ಪಾಟೀಲ್, ರಾಜೇಂದ್ರ ಪೂಜಾರೆ, ಖಲೀಲ್ ಮಿಯಾ, ಕನಶೆಟ್ಟಿ ಭೂಯಾ, ರಾಮಶೆಟ್ಟಿ ಬಿರದಾರ್, ಸೂರಾ ಸಿಂಗ್ ರಜಪೂತ್, ಪ್ರಶಾಂತ್ ಬಿರದಾರ್, ಮಲ್ಲಯ್ಯ ಸ್ವಾಮಿ, ಸೋಮಶೇಖರ್ ಓಂಕಾರೆ, ನಾಗನಾಥ್ ಪಾಟೀಲ್, ತುಕಾರಾಮ್ ಕೈಕಾಡೆ, ಜಗನ್ನಾಥ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಮಹತ್ವದ ಕಾರ್ಯವನ್ನು ಡಾಕ್ಟರ್ ಗುರುಪಾದಪ್ಪ ನಾಗರಪಳ್ಳಿ ಫೌಂಡೇಶನ್ ಮುಂದುವರೆಸಿದೆ. ಫೌಂಡೇಶನ್ ಅಧ್ಯಕ್ಷರು ಆಗಿರುವ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ್ ನಾಗರಪಳ್ಳಿ ಅವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳ ಪ್ರಯೋಜನವನ್ನು ಅರ್ಹರಿಗೆ ತಲುಪಿಸುವ ಕಾರ್ಯ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿ ನಡೆಯುತ್ತದೆ. ವಿಧವಾ ವೇತನ, ವೃದ್ಧಾಪ ವೇತನ ಸೇರಿದಂತೆ ವಿವಿಧ ಮಶಾಸನಗಳು ಮಂಜೂರು ಮಾಡಿಸಲು ಫೌಂಡೇಶನ್ ಶ್ರಮಿಸುತ್ತದೆ. ಈಚೆಗೆ ಬೀದರ್ ತಾಲೂಕಿನ ಮರ್ಕಲ್, ಜನ್ವಡ, ಅಲಿಯಂಬರ್, ವಿಲಾಸ್ಪುರ್, ರಾಜ್ನಾಳ್, ಎರ್ನಳ್ಳಿ, ಪಂಪಳ್ಳಿ ಮುಂತಾದ ಗ್ರಾಮದಲ್ಲಿ ಮಶಾಸನ ಮಂಜೂರಾತಿ ಪ್ರಮಾಣ ಪತ್ರಗಳನ್ನು ಬಿಜೆಪಿ ನಾಯಕ ಶ್ರೀ ಸೂರ್ಯಕಾಂತ್ ನಾಗರಪಳ್ಳಿಯವರು ಫಲಾನುಭವಿಗಳಿಗೆ ವಿತರಿಸಿದರು. ಮಶಾಸನ ಮಂಜೂರಾತಿ ಪ್ರಮಾಣ ಪತ್ರ ಪಡೆದ ಫಲಾನುಭವಿಗಳು ಹರ್ಷ ವ್ಯಕ್ತಪಡಿಸಿದರು. ಮಶಾಸನ ಮಂಜೂರು ಮಾಡಿಸಲು ಶ್ರಮಿಸಿದ ಸೂರ್ಯಕಾಂತ್ ನಾಗರಪಳ್ಳಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ತರುಣ್ ಸೂರ್ಯಕಾಂತ್ ನಾಗರಪಳ್ಳಿ ಅವರ ಮಾರ್ಗದರ್ಶನದಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ಮಾಹಿತಿ ಮತ್ತು ಅಗತ್ಯ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವ ಕಾರ್ಯ ನಡೆಯಿತು. ಅರ್ಹರಿಗೆ ಮಶಾಸನ ಮಂಜೂರು ಆಗುವಂತಾಗಲು ತರುಣ್ ಸೂರ್ಯಕಾಂತ್ ನಾಗರಪಳ್ಳಿ ಶ್ರಮಿಸಿದರು. ಮಶಾಸನ ಮಂಜೂರಾತಿ ಪ್ರಮಾಣ ಪತ್ರ ವಿತರಿಸುವ ಸಂದರ್ಭದಲ್ಲಿ ಪ್ರಮುಖರಾದ ಸಂಗಮೇಶ್ ಪಾಟೀಲ್, ರಾಜೇಂದ್ರ ಪೂಜಾರಿ, ಬಾಲಾಜಿ ಚೌಹಾಣ್, ಅಲಿಯಂಬರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾದೇವ್ ಬಿರಾದರ್, ದೀಪಕ್ ಗದ್ಗಿ, ಫರ್ನಾಡಿ ಸಿಪ್ಪಳಗಾವ್, ಕಾಮಶೆಟ್ಟಿ ಭೂಯಾ, ಖಲೀಲ್ ಸೋಮಶೇಖರ್ ಓಂಕಾರ್, ರಮೇಶ್ ಲಹೋಟೆ, ರವಿ ಚನ್ನಪ್ಪನೋರ್, ಮಹಾದೇವ್ ಪಾಟೀಲ್ ಚಿಮ್ಕೋಡ್, ರಾಮಶೆಟ್ಟಿ ಬಿರದರ್, ಸಚಿನ್ ಪಾಟೀಲ್, ವಿಜಯ್ ನವದಗಿರಿ, ದತ್ತು ಮೂಲ್ಗೆ, ಅಶ್ವಿನ್ ರವಿಶೆಟ್ಟಿ, ಸಿದ್ದು ಲಹೋಟೆ, ನವನಾಥ್ ರಾಜನಾಳ್, ಪಂಡಾರಿನಾಥ್ ಲದ್ದೆ, ಮಹೇಶ್ ದೇಶ್ಮುಖ್ ಸೇರಿದಂತೆ ಮರ್ಕಲ್, ಜನ್ವಡ, ಅಲಿಯಂಬಾರ್, ವಿಲಾಸ್ಪುರ್, ರಾಜನಾಳ್, ಪಂಪಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವ್ರದ್ದು ಓಲ್ಡೇಜ್ ಪೆನ್ಷನ್ ಇದೆ ನಿಮ್ ಸರ್ಕಾರದಾಗ, ನಾವೇ 40 ರೂಪಾಯಿ ತುಂಬಿದೀವಿ, 40 ರೂಪಾಯಿ ತುಂಬಿ ಆನ್ಲೈನ್ ಫಿಲ್ ಮಾಡಿ ನಿಮ್ಮ ಊರಿಗೆ ವಾಪಸ್ ಬಂದಿದ್ದೀವಿ. ನಿಮ್ಗೆ ಅಲ್ಲಿ ಸರ್ಕಾರಿ ಆಫೀಸಿಗೆ ಕರ್ಲಕ್ಕೆ ಬಿಟ್ಟಿಲ್ಲ, ನಿಮ್ಮ ಮನೆ ತಗ ಬಂದು ನಿಮ್ಮ ಬಾಗಿಲಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಈಗ ಪ್ರತಿ ತಿಂಗಳು ನಿಮಗೆ ಪೆನ್ಷನ್ ಬರ್ತದ, ಆಧಾರ್ ಲಿಂಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಏನದಲ್ಲ. ಹೆಸರು ಸೋಯಾ ಜಾಸ್ತಿ ಹೆಸರು ಸೋಯಾ ಜಾಸ್ತಿ
ಸ್ವಲ್ಪ ಕಡಿಮೆ ಹಾಕ್ಯಾರೆ. ಅವರಿಗೆ ಸನ್ಮಾನ ಮಾಡಲಾಗುತ್ತಿದೆ. ನಮ್ಮ ಟಿಎಂ ಅಧ್ಯಕ್ಷರಾದಂತಹ ಬಾಬರಾವ್ ರುಕ್ನೂರ್ ಅವರು ಶ್ರೀ ಸುರೇಂದ್ರನಾರಾಯಣ ದಾಸ್ ಅವರಿಗೆ ಸನ್ಮಾನ ಮಾಡಬೇಕೆಂದು ಅವರಲ್ಲಿ ಟಿಎಂ ಮಹೇಶ್ ಮಂಡಲದಿಂದ ಕ್ಷೇತ್ರದ ನಾಯಕರಾದಂತಹ ಶ್ರೀ ಸುರೇಂದ್ರನಾರಾಯಣ ಅವರಿಗೆ ಸನ್ಮಾನ ಮಾಡಲಾಗುತ್ತಿದೆ. ನಿಮ್ದು ಶಮೀಂ ಭಾಯ್ ಆಪಿಲ್ಲು ಮೌಷನ್ ಅವಕರ್ರಿ ಜೀವನ ಪರ್ಯಂತ ನೀವು ಜೀವನ ಎಷ್ಟು ದಿನ ಇರ್ತೀರ ಎಷ್ಟು ದಿನ ತಗ ನಿಮ್ಗೆ ಪೆನ್ಷನ್ ಬರ್ತದೆ. ಇದ್ರ 40 ರೂಪಾಯಿ ನಾವು ಗುರುಪಾದಪ್ಪ ನಾಗಮಾರಪಳ್ಳಿ ಫೌಂಡೇಶನ್ ಕಡೆಯಿಂದ ತುಂಬಿದೇವು. ತುಂಬಿ ನೀವು ಪ್ರೊಸೆಸ್ ಮಾಡಿ ಅಪ್ಲೈ ಮಾಡಿ ಆ ಊರಿಗೆ ಹೋಗ ಸರ್ಟಿಫಿಕೇಟ್ ನಿಮ್ಮ ಮನೆಗೆ ಬಂದು ತಗೊಂಡೋಗಿದ್ದೇವೆ. ನಿಮ್ಮ ಪೇಪರ್ ನಿಮ್ಮ ಊರಿಗೆ ಬಂದು ನಿಮ್ಮ ಮನೆಗೆ ತಂದು ಕೊಡ್ತಾ ಇದ್ದೀವಿ. ಇದು ಬೊಮ್ಮಾಯಿ ಸರ್ಕಾರದ ಯೋಜನೆ. ಸಾಲ ಬಹಳ ಆಗಿದ್ರಿ, ಅದಕ್ಕೆ ಮದ್ದು ಕೊಂಡು ಸತ್ತರೆ. ಮತ್ತು ಹೊಲದ ಬೆಳೆ ಭಾಳ ಹೋಗಿದ್ರಿ, ಏನು ಬಿ ಇಲ್ಲ. ದೂಸ್ರವ್ರ ಹೊಲ ಭಾಳ ಮಾಡಿದ್ದೀವ್ರಿ, ಅದ್ರಾಗೆಲ್ಲ ಬೆಳೆ ಹೋಗ್ಯದ ಮಳೆ ಬಿದ್ದು, ಅದ್ರ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರಿ. ಅಂದ್ರೆ ಎಷ್ಟದ ಸಾಲ? ಸಾಲ ಒಂದು 12 ಲಕ್ಷ ಅದ ರೀ ಸರ್. ಎಷ್ಟು ಎಕರೆ ಹೊಲ? ಅರ್ಧ ಎಕರೆ ಅದ ರೀ. ಅದು ಬಿ ಭಾಗದರ್ ಜಗಳದಾಗ ಅದ ರೀ ಸರ್. ಬೆಳೆ ಹಾನಿಯಾಗಿ ಈಗ ಸೋಯಾ, ಉದ್ದು, ಹೆಸರು, ತೊಗರಿ ಜಾಸ್ತಿ ಮಟ್ಟಿನಲ್ಲಿ ಇಲ್ಲಿ ಹಾಳಾಗಿದೆ. ಇದು ಹಾಳಾಗೋದಲ್ಲದೆ ಜಾಸ್ತಿ ಸಂಕಟ ಆಗಿರೋ ಕೆಲಸ ಏನಂತಂದರೆ ಇರ್ತಕ್ಕಂಥ ಮರಳು ಹೋಗಿದೆ. ಈಗ ಮುಂದೆ ಮತ್ತೆ ಅವ್ರನ್ನ ಬೀಜ ಹಾಕಬೇಕು, ಮತ್ತೆ ಬೆಳೆಸಬೇಕಂದ್ರೆ ಅವ್ರಿಗೆ ಸಹಾಯ ಇಲ್ಲ. ಈಗ ಮತ್ತೆ ಅವರು ಮಣ್ಣು ತರಬೇಕು, ಮಣ್ಣು ತಂದು ಹೊಲದಲ್ಲಿ ಮತ್ತೆ ಹಾಕಿ ಮಾಡ್ತಕ್ಕಂಥ ಕೆಲಸ ಇದು ದೊಡ್ಡ ಎರಡನೇ ಸಮಸ್ಯೆ. ಇದು ಒಂದು ಇರ್ತಕ್ಕಂಥ ಈ ಬೆಳೆ ಹಾನಿ ಆಗಿರೋದು ಅದು ಕಷ್ಟ, ಹೋಗಿರೋಕ್ಕಂಥ ಮರಳು ವಾಪಸ್ ತಂದು ಹಾಕೋದಿಲ್ಲ, ಅದು ಭಾಳ ಒಂದು ದುಬಾರಿ ಕೆಲಸ ಇದೆ. ಇವ್ರ ಜಮೀನಲ್ಲಿ ಬಂದಿದ್ದೀವಿ, ಸರ್ಕಾರದ ಕಡೆಯಿಂದ ಕೂಡ ಬೊಮ್ಮಾಯಿಯವ್ರ ಸರ್ಕಾರದಿಂದ ಇವತ್ತು ಅತಿವೃಷ್ಟಿಯಿಂದ ಈ ಭಾಗದಲ್ಲಿ ಹೆಚ್ಚಿನ ಮಟ್ಟಿಗೆ ದುಡ್ಡು ಬಂದಿದೆ. ಪ್ರತಿಯೊಬ್ಬರಿಗೆ ಮನೆ ಮನೆಗೂ ದುಡ್ಡು ಬರ್ತಾ ಇದೆ, ಪ್ರತಿಯೊಬ್ಬ ಹೊಲದವ್ರಿಗೂ ದುಡ್ಡು ಬರ್ತದೆ. ಅವ್ರವ್ರ ಜಮೀನು ಪ್ರಕಾರ ಹೆಸರು, ಉದ್ದು, ಸೋಯಾ, ತೊಗರಿ ಅವರವ್ರದ್ದೇನಿದೆ ಅದ್ರ ಪ್ರಕಾರ ದುಡ್ಡು ಕೊಡ್ತಾರೆ. ಒಬ್ಬರಿಗಾಗಲೇ ಒಬ್ಬರು ರೈತರ ಪಾಪ ಅತಿವೃಷ್ಟಿಯಿಂದ ಮಹೇಶ ಅಂತ ಇದೇ ಗ್ರಾಮದವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲ ಒಂದು ಜಾಸ್ತಿ ಆಗಿದೆ, ಪ್ಲಸ್ ಒಂದು ಅತಿವೃಷ್ಟಿಯಲ್ಲಿ ಇರ್ತಕ್ಕಂಥ 1/2 ಎಕರೆ ಜಮೀನು ಅದು ಕೂಡ ಹಾಳಾಗಿದೆ. ಪಾಪ ಅವನ ಕಷ್ಟದಲ್ಲಿ ಇದ್ದು ಅವ್ನು 3 ಮಕ್ಕಳಿದ್ದಾರೆ, ಒಂದು ಹೆಣ್ಮಗಳು, 2 ಗಂಡ್ಮಕ್ಕಳಿದ್ದಾರೆ, ಒಬ್ಬರು ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಸ್ವಂತ ಮನೆಯೂ ಇಲ್ಲ, ಟಿನ್ ಮನೆ ಬೇರೆ ಮನೇಲಿ ಬಾಡಿಗೆ ಆಗಿದ್ದಾನೆ. ಅವ್ರಿಗೂ ಕೂಡ ಸರ್ಕಾರದ ಗಮನಕ್ಕೆ ತಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಈಗಾಗಲೇ ಗುರುಪಾದಪ್ಪ ನಾಗಮಾರಪಳ್ಳಿ ಫೌಂಡೇಶನಿಂದ ಒಂದು ಬೇಸಿಕ್ ಹೆಲ್ಪ್ ಏನು ತಾತ್ಪೂರ್ತಿಕವಾಗಿ ಏನು ಹೆಲ್ಪ್ ಮಾಡಬೇಕು ಸಹಕಾರ ಮಾಡಿದ್ವಿ. ಇದನ್ನು ತಹಸೀಲ್ದಾರ್ ಗಮನಕ್ಕೆ ಪ್ಲಸ್ ಇನ್ಸ್ಪೆಕ್ಟರ್ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತಂದು ಅವರಿಗೆ ಈಗ ಅತಿವೃಷ್ಟಿದಲ್ಲಿ ಈ ಥರ ಹೋಗಿರೋದಕ್ಕೆ ಏನು ಪರಿಹಾರ ಸಿಗ್ತದೆ ಕೊಡ್ತಕ್ಕಂಥ ಕೆಲಸನೂ ಮಾಡ್ತೀವಿ. ಒಂದು ಪ್ಲಸ್ ಪಂಚಾಯಿತಿ ಗ್ರಾಮ ಪಂಚಾಯತ್ ಸದಸ್ಯರು ಬಾಲಾಜಿ ಚೌಹಾನ್, ಮರ್ಕಲೆ ಅವರು, ನಮ್ಮ ವೈಜಿನಾಥ್ ಅವರು ಎಲ್ಲರೂ, ಎಲ್ಲರೂ ಓಂಕಾರಿ ಅವರು, ಖಲೀಲ್ ಅವರೆಲ್ಲ ಸೇರಿಕೊಂಡು ಅವರು ಕೂಡ ಇನ್ನೊಂದು 31 ಮನೆ ಇದೆ, ಪಂಚಾಯತಿಯಿಂದ ಒಂದು ಮನೆ ಕೊಡ್ತಾರೆ, ಯಾಕಂದ್ರೆ ಒಂದು ಸ್ವಂತ ಮನೆ ಇಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿದ್ದ ರೈತರು ಅಂತ ಒಂದು ಇಲ್ಲೇ ಮನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಬರ್ತಕ್ಕಂಥ ಒಂದು 1-2 ತಿಂಗಳಲ್ಲಿ ಮನೆ ಕೂಡ ಕೊಡ್ತಾರೆ, ಅದೊಂದು ಪಂಚಾಯಿತಿ ಕಡೆಯಿಂದ ಸಾಕಾರ ಆಗ್ತದೆ. ಬಾಕಿ ಸರ್ಕಾರ ಕಡೆಯಿಂದ ಅತಿವೃಷ್ಟಿಯಲ್ಲಿ ಹಾನಿಯಾಗಿರ್ಕಂಥ ದುಡ್ಡು ಏನು ಕೊಡಬೇಕಿದೆ ಅದು ಕೂಡ ಕೊಡ್ತಾರಂತ. ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ನಿನ್ನೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಿಂದ ಗ್ರಾಮೀಣ ಯುವಕ ಯುವತಿಯರಿಗಾಗಿ ಜರುಗಿದ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯಸಭೆ ಮಾಜಿ ಸದಸ್ಯರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು, ಹಳ್ಳಿಗಳು ಈ ದೇಶದ ನಿಜವಾದ ಆತ್ಮಗಳಿದ್ದು ಅಲ್ಲಿಯ ಕೃಷಿಕ ಈ ಜಗತ್ತಿನ ಎರಡನೇ ನಿಜವಾದ ದೇವರಾಗಿದ್ದಾನೆ, ಇಂಥ ಪವಿತ್ರ ಹಳ್ಳಿಗಳ ಸಂವರ್ಧನೆ ಹಾಗೂ ಸಂರಕ್ಷಣೆಗೆ ಯುವ ಜನರು ಮುಂದೆ ಬರಬೇಕು ಎಂದು ಕರೆ ನೀಡಿದರು.
ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯಸಭೆ ಮಾಜಿ ಸದಸ್ಯರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ಮಾತನಾಡುತ್ತಾ, ಇಂದು ನಗರ ಹಾಗೂ ಪಟ್ಟಣಗಳ ನಿರ್ಮಾಣದಲ್ಲಿ ದೇಶದ ಸುಮಾರು 3,000 ಹಳ್ಳಿಗಳು ನಾಪತ್ತೆಯಾಗಿವೆ. ಅಲ್ಲಿಯ ಗ್ರಾಮೀಣ ಬದುಕು ನಾಶವಾಗಿದೆ. ಅಲ್ಲಿಯ ಹೈನುಗಾರಿಕೆ, ಕುರಿ ಕೋಳಿ ಸಾಕಾಣಿಕೆ, ಕುಂಬಾರಿಕೆ, ಕಂಬಾರಿಕೆ, ಬಡಿಗೆತನ ಎಲ್ಲವೂ ಮಾಯವಾಗಿದೆ. ಇದಕ್ಕೆಲ್ಲ ಇಂದಿನ ಸರ್ಕಾರದ ನಗರೀಕರಣ ವ್ಯವಸ್ಥೆಯ ಮೂಲ ಕಾರಣ ಎಂದರು. ಗಾಂಧೀಜಿಯವರ ಕನಸಿನಂತೆ ಈ ದೇಶ ರಾಮರಾಜ್ಯವಾಗಬೇಕಾದರೆ ಗ್ರಾಮೀಣ ಪ್ರದೇಶದ ಸಂಪೂರ್ಣ ಜೀರ್ಣೋದ್ಧಾರ ಅಗತ್ಯವಾಗಿದೆ. ಆದರೆ ಗ್ರಾಮೀಣ ಯುವಜನರು ತಮ್ಮ ವಿದ್ಯೆಯನ್ನು ಕೌಶಲ್ಯಕ್ಕಾಗಿ ಅಥವಾ ಸ್ವಾಭಿಮಾನದಿಂದ ಬದುಕಿಗೆ ಧಾರೆ ಎರೆಯದೆ ಸಣ್ಣ ಸಣ್ಣ ನೌಕರರಿಗಾಗಿ ಭಿಕಾರಿಗಳಂತೆ ಇನ್ನೊಬ್ಬರ ಮುಂದೆ ಕೈಚಾಚಿ ಬದುಕುತ್ತಿರುವುದು ದಯನೀಯ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದರು. ಗ್ರಾಮೀಣ ಪ್ರದೇಶದ ಜಮೀನುಗಳು ನಿಜವಾದ ಬಂಗಾರದ ಖಣಿ ಇದ್ದಂತೆ, ಅಲ್ಲಿಯ ಜಲ ಅಮೃತಕ್ಕೆ ಸಮಾನ. ಅಲ್ಲಿಯ ಆಹಾರ, ಸಾಮಾಜಿಕ ಬದುಕು ಸ್ವರ್ಗಮಯವಾಗಿದ್ದು, ಅಲ್ಲಿಯ ಹಬ್ಬ ಹರಿದಿನಗಳು ಹಾಗೂ ಜಾತ್ರೆಗಳು ಎಂದಿಗೂ ರಾಷ್ಟ್ರ ಏಕತೆ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿವೆ ಎಂದರು. ರೈತ ಈ ದೇಶದ ಬೆನ್ನೆಲುಬು, ಆತನ ಸ್ವಾಭಿಮಾನದ ಬದುಕಿಗೆ ನಾವೆಂದು ಮುಳ್ಳಾಗುತ್ತಿದ್ದೇವೆ. ದೆಹಲಿಯಲ್ಲಿ ಕಳೆದ ವರ್ಷ ತಮ್ಮ ಹಕ್ಕಿಗಾಗಿ ಹೋರಾಡಿದ 1,100 ರೈತರ ಪೈಕಿ 700 ರೈತರು ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ಆಗ ಸರ್ಕಾರ ಮೌನವಾಯಿತು. ಒಟ್ಟಾರೆ ಗ್ರಾಮದಿಂದ ಪಟ್ಟಣ ನಗರ ಸೇರುತ್ತಿರುವವರ ಸಂಖ್ಯೆ ದಿನಕ್ಕೆ ಹೆಚ್ಚಾಗತೊಡಗಿದೆ. ಪಟ್ಟಣ ನಗರ ಹಾಗೂ ಮಹಾನಗರದಲ್ಲಿನ ಕೊಳಕು ನೀರು, ಆಹಾರ ಹಾಗೂ ಕಲ್ಮಶಗಾಳಿ ಸೇವನೆಯಿಂದ ನಮ್ಮ ಆದಾಯದ 30% ಹಣವನ್ನು ಆಸ್ಪತ್ರೆಗಳಿಗೆ ಖರ್ಚು ಮಾಡಲು ಮುಂದಾಗಿದ್ದೇವೆ. ಹಳ್ಳಿಯ ಅಡುಗೆ ಮನೆಯಲ್ಲಿನ ಆಹಾರ ಪದಾರ್ಥಗಳು ನಮ್ಮ 80% ರೋಗಗಳಿಗೆ ರಾಮಬಾಣ ಎಂಬುದನ್ನು ಗ್ರಾಮೀಣ ಯುವಜನರು ಅರಿಯಬೇಕು. ನಗರ ಹಾಗೂ ಮಹಾನಗರದಲ್ಲಿನ ಜನ ತಮ್ಮ ಅರ್ಧಹೀನ ನಗರೀಕರಣ ಬದುಕು ಮುಟುಕುಗೊಳಿಸಿ ಪುನಃ ತಮ್ಮ ಹಳ್ಳಿಗಳತ್ತ ಮುಖ ಮಾಡಿ ಕೃಷಿ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡು ದೇಶದ ಆರ್ಥಿಕ ಭದ್ರತೆ ಹೆಚ್ಚಿಸಲು ಮುಂದೆ ಬರುವಂತೆ ಡಾಕ್ಟರ್ ಸೇಡಂ ತಿಳಿಸಿದರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಮಾತನಾಡುತ್ತಾ, ಇಂದು ಗಾಂಧೀಜಿಯವರ ಕನಸು ಸಾಕಾರವಾಗಬೇಕು. ಶಾಸಕರೆ, ಗ್ರಾಮಗಳ ಜೀರ್ಣ ಉದ್ಧಾರ ಅನಿವಾರ್ಯ. ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಹಾಗೂ ಉದ್ಯೋಗಕ್ಕೆಂದು ನಗರ ಪ್ರದೇಶಗಳಿಗೆ ಕಳುಹಿಸದೆ ತಮ್ಮಲ್ಲಿರುವ ವ್ಯವಸ್ಥೆಯಲ್ಲಿಯೇ ಅವರಿಗೆ ಉತ್ತಮ ಶಿಕ್ಷಣ ನೀಡಿ ಸ್ವಾಭಿಮಾನಿಗಳಾಗಿ ಬದುಕುವ ಕಲೆ ಕಲಿಸಿಕೊಡಬೇಕು. ಗ್ರಾಮೀಣ ಕಲೆ, ಸಾಹಿತ್ಯ, ಜನಪದ, ಬದುಕು, ಸಂಸ್ಕೃತಿ ಹಾಗೂ ಸಂಪ್ರದಾಯ ಪುನರುಜ್ಜೀವನಗೊಳಿಸಲು ಪ್ರೋತ್ಸಾಹಿಸಬೇಕಾಗಿದೆ. ಅಲ್ಲಿಯ ಪಶುಪಾಲನೆ ಹಾಗೂ ಕೃಷಿ ಚಟುವಟಿಕೆಗಳತ್ತ ಯುವಜನರು ಧಾವಿಸಬೇಕೆಂದು ಕರೆ ಕೊಟ್ಟರು. ಸಂಘದ ನಿರ್ದೇಶಕ ರೇವಣ್ ಸಿದ್ದಪ್ಪ ಜಾಲದ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡುತ್ತಾ, ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಿಂದ ಗ್ರಾಮೀಣ ಯುವಕ ಯುವತಿಯರಿಗಾಗಿ ಜರುಗಿದ ಸಮಾವೇಶವನ್ನು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯಸಭೆ ಮಾಜಿ ಸದಸ್ಯರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ವಿಶ್ವಖ್ಯಾತ ಅಂಧ ಕ್ರೀಡಾಪಟು ಡಾಕ್ಟರ್ ನ್ಯಾನೋ ಪಾಟೀಲ್ ಹಾಗೂ ಶ್ರೀ ಕೃಷ್ಣ ಸಂಪಾಂಗಕರ್ ಮಹಾರಾಜ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಸೌಭಾಗ್ಯವತಿ ವೈಯಕ್ತಿಕ ಗೀತೆ ಹಾಡಿದರು. ನಾಟ್ಯ ನೃತ್ಯಶ್ರೀಯ ಕಲಾ ತಂಡದ ಮಕ್ಕಳಿಂದ ಭರತನಾಟ್ಯ ನೃತ್ಯ ಪ್ರದರ್ಶನ ಜರುಗಿತು. ಈ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗೋವಿಂದ್ ಮಹಾರಾಜ್, ಆದರ್ಶ್ ಗ್ರಾಮಕ್ಕಾಗಿ ಶ್ರೀನಿವಾಸ್ ಗಣಪತರಾವ್ ಜುನ್ನೇಕೆರೆ, ಸಂಗೀತ್ ಕ್ಷೇತ್ರದಲ್ಲಿ ವೀರ ಸಮರ್ಥ, ಗ್ರಾಮ ಅಭಿವೃದ್ಧಿಗಾಗಿ ಪಿಡಿಒ ಶರತ್ ಅಭಿಮಾನ್, ಕೈಯಿಂದ ಉತ್ತಮ ಗೊಂಬೆಗಳು ಸೇರಿದಂತೆ ಅನೇಕ ಮೂರ್ತಿಗಳ ನಿರ್ಮಾತ ಮಣಿಭದ್ರ ಭಾಂಗವಂತಗಿರಿ ಅವರನ್ನು ಸನ್ಮಾನಿಸಲಾಯಿತು. ಜನಸೇವಾ ಶಾಲೆಯ ಹಿರಿಯ ಸದಸ್ಯ ಬಿಎಸ್ ಕುದರೆ, ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕೆನ್ಪುರ್, ಪುನೀತ್ ಸಾಳೆ ಹಾಗೂ ಇತರರು ವೇದಿಕೆಯಲ್ಲಿದ್ದರು. ಸಂಘದ ಪ್ರಮುಖ ರೇವಣ್ ಸಿದ್ದ ಜಾಡರೆ ಕಾರ್ಯಕ್ರಮ ನಿರೂಪಿಸಿ ಸಚಿನ್ ನಾಗುರೆ ವಂದಿಸಿದರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮಗೆ ಭಿಕಾರಿ ಆಗುವ ಅಭ್ಯಾಸ ಆಗಿದೆ. ಯಾರು ದಿನ ಕೈ ಚಾಚ್ತಾರೆ ಅವ್ರು ಹಾಗೆ ಕೊಡುವವರಾಗಲಿಕ್ಕೆ ಸಾಧ್ಯವಿದೆ? ನಮ್ಮ ಪೂರ್ವಜರು ಹಳ್ಳಿ ಊರಿನಲ್ಲಿ ನೀವು 60 ವರ್ಷದ ಹಿಂದಿನ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಕೇಳಿ, ಅವರು ಕೈ ಚಾಚಿ ಯಾರ ಮುಂದೆ ಕೇಳಿಲ್ಲ. ಮನೆ ಮುಂದೆ ನಾಯಿಗೆ ರೊಟ್ಟಿ ಚೂರು ಹಾಕಿದ್ದಾರೆ, ಬೆಕ್ಕಿಗೆ ಹಾಲನ್ನು ಕುಡಿಸಿದ್ದಾರೆ, ಹಸುಗಳಿಗೆ ಉಚಿತವಾಗಿ ಮೇವನ್ನು ಕೊಟ್ಟಿದ್ದಾರೆ, ಬಂದವರಿಗೆ ದಾನ ಧರ್ಮ ಮಾಡಿದ್ದಾರೆ. ಇವತ್ತು ಪುರಾಣ ಪ್ರವಚನ ನಡೆದರೆ ಲಕ್ಷ ಲಕ್ಷ ರೂಪಾಯಿ ದಾನ ಹಳ್ಳಿ ಊರಿನಲ್ಲಿ ಮಾಡ್ತಾರೆ. ಹಳ್ಳಿಯ ಊರಿನ ಜನರಿಗೆ
ಕೊಡುವುದು ಗೊತ್ತು, ಕೊಡುವುದು ಗೊತ್ತು, ಕೊಡುವುದು ಗೊತ್ತು. ದುರ್ದೈವದಿಂದ ಇವತ್ತಿನ ಈ ಹೊಲಸು ರಾಜಕಾರಣದಲ್ಲಿ ನಮಗೆ ಹೆಂಗಾಗ್ಯದಪ್ಪ ಅಂತಂದರೆ, ಕೈ ಚಾಚಿ ಯಾರಿಗಾರ ಬೇಡ ಬಂದರೆ ಅವತ್ತು ಹೋಳಿಗೆ ಊಟ ಮಾಡಿದ್ದಂಗೆ ಆಗ್ತದೆ. ನಾನು ಸುಮಾರು 18 ವರ್ಷಗಳ ಹಿಂದೆ ಕಲಬುರಗಿ ನಗರದ ಗೌರ್ಮೆಂಟ್ ಗರ್ಲ್ಸ್ ಓರಿಯನ್ಸ್ ಕಾಲೇಜಿನಲ್ಲಿ ಈ ರೀತಿ 800 ವಿದ್ಯಾರ್ಥಿನಿಯರು ಕೂತಿದ್ದರು. ಅವ್ರಿಗೆ ಕೇಳಿದೆ, ಹೈದರಾಬಾದ್ ಕರ್ನಾಟಕ ಮುಂದೆ ಬಿಟ್ಟ ಜಾಗವನ್ನು ತುಂಬಿ ಅಂದರೆ ಎಲ್ಲ ಹುಡುಗಿಯರು ಕೈ ಎತ್ತಿ ಹೇಳಿದರು, ಹಿಂದುಳಿದ ಪ್ರದೇಶ. ಯಾರು ನಿತ್ಯ ಕೈ ಚಾಚ್ತಾರೆ ಅವ್ರು ಹಾಗೆ ಮುಂದುಳಿದವರು ಆಗ್ತಾರೆ. ಇವತ್ತು ನಾನು ನಿಮಗೆ ಕೇಳ್ತೀನಿ, ದೇಶದಲ್ಲಿ ಗೌರವಯುತವಾಗಿ ಬದುಕಬೇಕಾದರೆ ಹಳ್ಳಿಯ ಜನ ಕೊಡುವವರಿದ್ದಾರೆ, ಕೊಡುವವರಿದ್ದಾರೆ. ಅವ್ರು ಏನೇನು ಕೊಡ್ತಾರೆ ಒಂದೊಂದು ಸಲ ಕೊಡುವ ನಮಗೂ ಗೊತ್ತಿರಂಗಿಲ್ಲ. ಹುಳ, ಹುಪ್ಪಡಿ, ಕಾಗಿ, ಗುಬ್ಬಿ, ಪಶು, ಪಕ್ಷಿ, ಎತ್ತು, ಎಮ್ಮೆ, ಕುರಿ, ಕೋಳಿ, ಕಳ್ಳರು, ಕಾಕರು ಎಲ್ಲರ ಹೊಟ್ಟೆಗೆ ಹಾಕಿ ತಾನೂ ಒಂದಿಷ್ಟು ತಿಂತಾನೆ, ಜಗತ್ತಿಗೂ ಅನ್ನವನ್ನು ಹಾಕ್ತಾನೆ. ಸಾಕ್ಷಾತ್ ದೇವರೇನಾದರೂ ಇದ್ದರೆ ಆ ದೇವರನ್ನು ಬಿಟ್ಟು ಎರಡನೇ ದೇವರು ಯಾರಾದರೂ ಇದ್ದರೆ ಹಳ್ಳಿಯ ರೈತ, 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 ರೈತ. ಸಬ್ಸೆ ಖರಿ ಬರೆದಂಥ ಮಾ ಬಾಪ್ ಖುದಾ ಭಗವಾನ್ ಮಗರ್ ಸಬ್ಕೆ ಸಾಮೆ ನೀಂದ ಮೇ ಭಿ ಬಾದ ಮೇ ಉಠಾನೆ ತೊ ಮೊಬೈಲ್ ಉಠಾ ರೇ ಆಜಕಲ್ ಇತನಾ ಖರೀಫ್ ಹೋಗಾಯ ಮೊಬೈಲ್ ಅಷ್ಟು ಸೀರಿಯಸ್ ಮಾತಾಡಿದ್ದಾರೆ ಪಾಟೀಲ್ ಸಾಹೇಬರು. ಈ ಮಾತು ಕೇಳಿ ನಾವು ಸ್ವಲ್ಪ ಚೇಂಜ್ ಆಗ್ಬೇಕು. ನಿಜವಾಗಲೂ ನೀವು ಎಜುಕೇಷನ್ ಮಾಡಿ ಎಲ್ಲ ಸುಮಾರು 90% ಎಲ್ಲರಿಗೂ ಕೇಳ್ದೇನೆ, ಎಲ್ಲರೂ ಎಜುಕೇಷನ್ ಮಾಡಿ ನಮಗೆ ಜಾಬ್ ಬೇಕಂತ ಅದ್ರ ಮೇಲೆ ಡಿಪೆಂಡ್ ಇದ್ದಾರೆ. ಯಾರು ಓನ್ ಇಂಡಿಪೆಂಡೆಂಟ್ ನಾವು ಕೆಲಸ ಮಾಡ್ತೇವೋ, ಸೆಲ್ಫ್ ನಾವು ಏನೋ ಬಿಸ್ನೆಸ್ ಮಾಡ್ತೇವೋ, ಸೆಲ್ಫ್ ಈಗ ಹೇಳಿದ್ದಾರೆ ವಿಲೇಜ್ನಲ್ಲಿ ಎಷ್ಟು ಸುಮಾರಿದೆ. ಬರೀ ಎಜುಕೇಷನ್ ಮಾಡಿ ಸಿಟಿ ಹೋಗಿ ಲಾಸ್ಟ್ಗೆ ಎಷ್ಟು ಬ್ಯಾಲೆನ್ಸ್ ಅಗ್ರಿಕಲ್ಚರ್ ನಿಮ್ಮದು ಹೊಲ ಇದೆ ಅದು ಮಾರ್ಲತ್ತೀರಿ ಲಾಸ್ಟ್ಗೆ, ಅದು ಎಲ್ಲ ಮಾರಿ ಲಾಸ್ಟ್ಗೆ ಮತ್ತೆ ನೌಕರಿ ಮಾಡ್ಲತ್ತೀರಿ. ನಿಜವಾಗಲೂ ಅದರಲ್ಲಿ ಏನಿಲ್ಲ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕಂತ ಅವ್ರು ಬಂದಿದ್ದಾರೆ. ದೇವರು ಅವರಿಗೆ ಇನ್ನ ಆರೋಗ್ಯ ವಹಿಸಿಕೊಳ್ಳಿ ಅಂತ ನಾನು ಕೇಳ್ಕೋತೇನೆ. ವಿ ಆರ್ ಲಕ್ಕಿ ಹೈದರಾಬಾದ್ ಕರ್ನಾಟಕ ಪೀಪಲ್. ನಮ್ಮ ನಿರೀಕ್ಷೆಗೆ ಮೀರಿ ಯುವಕರು ಗ್ರಾಮೀಣದಿಂದ ಬಂದಿದ್ದಾರೆ. ನಾವು ಸುಮಾರು 1200 ಜನ ಯುವಕರು ವ್ಯವಸ್ಥೆ ಮಾಡಿದ್ದೀವಿ, ಆದರೂ ಸುಮಾರು 1800 ಮೇಲ್ಪಟ್ಟು ಯುವಕರು ಇಡೀ ರಂಗಮಂದಿರ ವಾತಾವರಣ ಹಳ್ಳಿಯ ಯುವಕರಿಂದ ತುಂಬ ಹೋಗಿದೆ. ನಮ್ಮ ಕಲ್ಪನೆ ಇಷ್ಟೇ ಇದೆ, ನನ್ನ ಗ್ರಾಮ ನಮ್ಮ ದೇಶ, ನನ್ನ ಜಿಲ್ಲೆ ನನ್ನ ಜಗತ್ತು. ನಾವು ಜಗತ್ತಿನ ಬಗ್ಗೆ ಚಿಂತೆ ಮಾಡೋಣ, ನಮ್ಮ ಊರಿನಲ್ಲಿ ಕೆಲಸ ಮಾಡೋಣ. ಈ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮ ವಿಕಾಸ ಆಗಬೇಕು, ನಮ್ಮ ಗ್ರಾಮ ಸ್ವಾಭಿಮಾನಿ ಗ್ರಾಮ ಆಗಬೇಕು. ಆ ಮೂಲಕ ನಾವು ನಮ್ಮ ಸ್ವಾಭಿಮಾನದ ಬದುಕು ಮಾಡಬೇಕು. ಕೇವಲ ಯಾರಿಗೆ ಬೇಡಿದವರಿಗೆ ನೀಡುವಂಥ ಕೈಗಳಾಗಬೇಕು, ನಾವು ಬೇಡುವಂಥ ಚಾಚುವಂಥ ಕೈ ಆಗಬಾರ್ದು. ಈ ಕಲ್ಪನೆಯಲ್ಲಿ ಹಳ್ಳಿ ಗ್ರಾಮ ನಮ್ಮೆಲ್ಲ ಆತ್ಮ ಏನಪ್ಪ ಅಂದರೆ ಹಳ್ಳಿಯಲ್ಲಿದೆ. ಹಳ್ಳಿ ಉಳಿದರೆ ದಿಲ್ಲಿ ಉಳಿಯುತ್ತೆ, ದಿಲ್ಲಿ ಉಳಿದರೆ ನಾವು ಉಳಿತೆ ಅಂತ ಕಲ್ಪದೊಂದಿಗೆ ಇವತ್ತು ನಾವು ಗ್ರಾಮೀಣ ಯುವಕ ಯುವತಿಯರು ಭಾಳ ಯಶಸ್ವಿಯಾಗಿ ಪ್ರತಿಯೊಂದು ಗ್ರಾಮದಿಂದ ಕೂಡ ಈ 4 ತಾಲೂಕದ ಸಮಾವೇಶ ನಡೀತಾ ಇದೆ. ಬೀದರ್, ಔರಾದ್, ಕಮಲ್ ನಗರ್, ಭಾಲ್ಕಿ ಪ್ರತಿಯೊಂದು ಗ್ರಾಮದಿಂದ 4 ಜನ ಯುವಕ ಯುವತಿಯರು ಈ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಬೀದರ್ ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ ಮಂಗರವಾಡಿ ಬಡಾವಣೆಯ ಸಿದ್ಧಾರ್ಥ ನಗರದಲ್ಲಿ ಶ್ರೀಮತಿ ಸನ್ನು ಅವರ ಮನೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮನೆಯಲ್ಲಿದ್ದ ದವಸ ಧಾನ್ಯಗಳು, ಟಿವಿ, ಫ್ರಿಜ್ ಸೇರಿದಂತೆ ಮಗಳ ಮದುವೆಗಾಗಿ ಇಟ್ಟಿದ್ದ ಹಣ, ಒಡವೆ, ಬಟ್ಟೆಗಳು ಸುಟ್ಟು ಕರಕಲಾಗಿದ್ದು ಸುದ್ದಿ ತಿಳಿದ ಕೂಡಲೇ ಮಾಜಿ ಸಚಿವರು ಹಾಗೂ ಬೀದರ್ ಉತ್ತರ ಶಾಸಕರಾದ ರಹೀಂ ಖಾನ್ ಅವರು ಸಂತ್ರಸ್ತರ ಮನೆಗೆ ಭೇಟಿ ನೀಡಿ ಸ್ವಾಂತನ ಹೇಳಿ ವೈಯಕ್ತಿಕ ಸಹಾಯಧನ ನೀಡಿದರು. ಸಂತ್ರಸ್ತ ಮಹಿಳೆ ಶ್ರೀಮತಿ ಸನ್ನು ಅವರು ಮಾತನಾಡುತ್ತಾ, ಕಳೆದ ಮಧ್ಯರಾತ್ರಿ ಏಕಾಏಕಿ ಮನೆಯಲ್ಲಿ ವಿದ್ಯುತ್ ಸ್ಪರ್ಶದಿಂದ ಮನೆಯಲ್ಲಿರುವ ಬಟ್ಟೆ, ಊಟದ ದವಸ ಧಾನ್ಯಗಳು ಸೇರಿದಂತೆ ಇತರ ಸುಮಾರು 100,000 ರೂಪಾಯಿಗಳ ಎಲೆಕ್ಟ್ರಿಕಲ್ ವಸ್ತುಗಳು, ಗೃಹ ಬಳಕೆ ವಸ್ತುಗಳು ಸುಟ್ಟು ಹೋಗಿದ್ದಲ್ಲದೆ ಸಣ್ಣ ಮಗಳ ಮದುವೆಗಾಗಿ ಇಟ್ಟಿದ್ದ ಹಣ, ಒಡವೆ ಮತ್ತು ಬಟ್ಟೆಗಳು ಸುಟ್ಟು ಹೋಗಿವೆ ಎಂದರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ, ಬೀದರ್ ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ ಮಂಗರವಾಡಿ ಬಡಾವಣೆಯ ಸಿದ್ಧಾರ್ಥ
ಜಗತ್ನಗರದಲ್ಲಿ ಕಳೆದ ಮಧ್ಯರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬಡಪಾಯಿಗಳ ಮನೆ ಸುಟ್ಟು ಕರಕಲಾಗಿದ್ದು ಮನೆಯಲ್ಲಿರುವ ಊಟದ ಸಾಮಾನು ಬಟ್ಟೆ ಸೇರಿದಂತೆ ವಸ್ತುಗಳು ಸುಟ್ಟಿದ್ದರಿಂದ ಬಡ ಕುಟುಂಬದವರು ಬೀದಿಗೆ ಬಂದಿದ್ದಾರೆ. ಈ ಕುಟುಂಬಕ್ಕೆ ನಾನು ವೈಯಕ್ತಿಕವಾಗಿ ಸಹಾಯಧನ ನೀಡಿದ್ದು ಸರ್ಕಾರದಿಂದ ಪರಿಹಾರ ಕೊಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮಂಗರವಾಡಿ ಬಡಮಣಿಯ ನಾಗರಿಕರು ಇದ್ದರು. ಸ್ಪಾಟ್ ಪೆ ಆನೆ ತುಂಬಾ ಗಾಡಿ ಬುಜಾನೆ ವಾಲಾ ಭೀ ಅಂದರ್ ತಕ್ ಬಾದ ಮೇ ರಾತ್ ಮೇ 11 ಬಜೆ ಅಗರ್ ಲೋಗ್ ಪೂರೇ ಮರ್ ಗಯೆ ತೋ ಭೀ ಕೋಯಿ ಭೀ ನಾ ದೇಖ್ತಾ ಥಾ. ಪಾಂಚ ಪೋತರೆ ತೀನ್ ನವಾಸ್ ಏಕ ಬೇಟಿ ಹೈ ಶಾದಿ ಕಿ रात में 12 बज रहे थे. 12 बज रहे थे मैं बोली करंट आ रहा है जा रहा है बेटा अफू तू जाको सो जा सो जा. बोले तो उन्हें सोने गए तो वो करंट एकदम से आए तो फट 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 आवाज़ आई तो उन्हें अम्मी 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 अब्बा बोल को पुकार को चिल्लाए तो मैं क्या करी क्या होगा कि इसके अब्बा उठे उठको उन्होंने दरवाज़ा तोड़ रहे तो खुल रहा नहीं ये खुला. फिर बाद में बच्चे बाजू शंकर है शंकर आको क्या करे फिर आको उन्होंने उधर इधर का खोले गैस था बच्चा उठा को गैस उधर फेंक डाले. फिर देख को हमारे को बच्चा को पूरा नाक में धुआं सांस में पूरा बच्चे अंदर ही थे पूरा बच्चा को लाते लाते पूरा थक गए. बच्चे का हमारे बड़े बेटे का हाथ मोच खाया देखो बच्चा को उठा को लाने में बहुत मोच खाया हाथ. फिर बच्चा बोले तो इन्हें सांस पूरा रुका लिया था पूरा दम ऐसा ये हो रहा है था. बहुत नुकसान हो गया क्या? हाँ बहुत नुकसान हो गया सर. एक फ्रिज कुछ भी बचा से भी घर में फ्याना हो तुम देखे ना कपड़े बच्चन के पूरे गए सब गए. शादी के पैसे रखे थे रुखसाना हमारी बेटी के छोटे वो पैसे भी चले गए संदूक में से सभी गए. इल्ली रात्रि शॉर्ट सर्किट आगे एला मनी सुट होगी दे ತಾವು ನೋಡ್ಬೋದು ಫ್ರಿಜ್ ಟಿ ವಿ ಎಲ್ಲ ಹೆಂಗೆ ಏನು ಕಂಡೀಷನಲ್ಲಿ ಇದೆ ಅಂದರೂ ಮನೇದು ಏನು ಪೊಸಿಷನ್ ಇರ್ಬೋದು. ನಿಜವಾಗ್ಲೂ ಸೀರಿಯಸ್ಲಿ ಅಲ್ಲಿ 2-3 ಹೆಣ್ಮಕ್ಕಳು ಮತ್ತು ಚಿಕ್ಕ ಮಕ್ಕಳು 5-6 ಜನ ಇದ್ದರು. ಆದರೂ ರಾತ್ರಿ ಎಲ್ಲ ಸೇಫ್ಟಿಲಿಂದ ಹೊರಗೆ ಬಂದಿದ್ದಾರೆ ಇಲ್ಲಾಂದ್ರೂ ತುಂಬ ಸೀರಿಯಸ್ ಇತ್ತು. ರಾತ್ರಿ ಫೈರ್ ಇಂಜನ್ಗೆ ಫೋನ್ ಮಾಡಿದ್ದಾರೆ ಅವ್ರು ಫೋನ್ ಎತ್ತಿಲ್ಲ ಅಂತ. ಮತ್ತು ಅಕ್ಕಪಕ್ಕ ಎಲ್ಲ ಜನರು ಮತ್ತು ಬಿಜು ಮತ್ತು ಎಲ್ಲರೂ ಬಂದು ಇಲ್ಲಿ ಸೇಫ್ಟಿ ಡೋರ್ ಎಲ್ಲ ಮುರಿದು ಎಲ್ಲರಿಗೆ ಹೊರಗೆ ತೆಗೆದು ಎಲ್ಲ ಒಳಗೆ ಹೋಗಿ ಎಲ್ಲ ನೀರು ಹಾಕಿ ಸ್ವಲ್ಪ ಸೇಫ್ಟಿ ಮಾಡಿದ್ದಾರೆ. ಆದ್ರೂ ಇದು ಎಲ್ಲ ತುಂಬ ಸೀರಿಯಸ್ ಸಿಚುವೇಶನ್. ಪಾಪ ಬಡವರು ಇದ್ದಾರೆ ಏನಿಲ್ಲ ಮನೆಯಲ್ಲಿ ಈಗ ಊಟ ಮಾಡಲಿಕ್ಕೆ ಮತ್ತು ಬಟ್ಟೆ ಇಲ್ಲ ಏನೇನಿಲ್ಲ ಹೊರಗೆ ರೋಡ್ ಮೇಲೆ ಕುಂತಿದ್ದಾರೆ ಇವರು ಎಲ್ಲರೂ. ನನಗೆ ಫೋನ್ ಮಾಡಿದರು ಮಧ್ಯಾಹ್ನದಿಂದ ಸುಮಾರು ಸಲ ನಾನು ಆ ಗಣೇಶ್ ಚತುರ್ಥಿದು ಪ್ರೋಗ್ರಾಮ್ನಲ್ಲಿ ಎಲ್ಲ ವಿಲೇಜಸ್ಗೆ ಹೋಗಿ ಜಸ್ಟ್ ಬಂದು ಈಗ ಇಲ್ಲಿ ಭೇಟಿ ಮಾಡಿದ್ದೀನಿ. ಇಲ್ಲಿ ಚಂದು ಇದ್ದಾರೆ ಏನೋ ಸೆಲ್ಫ್ ನನ್ನಿಂದ ಸ್ವಲ್ಪ ಸಹಾಯ ಮಾಡ್ತೀನಿ ಒಂದು 10,000. ಮತ್ತು ಗೌರ್ಮೆಂಟ್ಲಿಂದ ಏನು ಮಾಡಬೇಕಂತ ಇವತ್ತು ಗಣೇಶ್ ಚೌತಿ ಇದೆ ನಾಳೆ ನಾಳ್ದವ್ರಿಗೆ ಎಲ್ಲರಿಗೆ ಕರೆಸಿ ಗೌರ್ಮೆಂಟ್ಲಿಂದ ಸ್ವಲ್ಪ ಏನು ಸಪೋರ್ಟ್ ಮಾಡೋಕ್ಕೆ ಹೇಳ್ತೀನಿ. ಆದರೂ ಈಗ ಸ್ಪಾಟ್ ಯಾಕಂದರೆ ರೋಡ್ ಮೇಲೆ ಕುಂತಿದ್ದಾರೆ ಇವರು ಇವ್ರಿಗೆ ಏನಿಲ್ಲ ಊಟ ಇಲ್ಲ ಬಟ್ಟೆ ಇಲ್ಲ ಹೆಂಗೆ ಮಾಡ್ತಾರೆ ಅದ್ರ ಸಲಕ್ಕೆ ನನ್ನಲ್ಲಿಂದ ಸ್ವಲ್ಪ ಸಹಾಯ ಒಂದು 10,000 ಕೊಟ್ಟು ಆಮೇಲೆ ಸ್ವಲ್ಪ ಅವರಿಗೆ ಏನೋ ಸಪೋರ್ಟ್ ಮಾಡಿರಿ ಅಂತ ಇದ್ದೀನಿ. ಬೀದರ್ ನಗರದ ಉದ್ಗಿರ್ ರಸ್ತೆಯಲ್ಲಿರುವ ಸೃಷ್ಟಿ ದೃಷ್ಟಿ ಸಾರಿ ಸೆಂಟರ್ ಮಾಲೀಕ ಚಂದು ಪಸರ್ಗಿ ಅವರು ಕಳೆದ 2 ವರ್ಷ ಕೋವಿಡ್ ಇದ್ದ ಕಾರಣ ಈ ವರ್ಷ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರದ ಬೀದರ್ ಜಿಲ್ಲೆಯ ಭಾಲ್ಕಿ ಶಾಸಕ ಈಶ್ವರ್ ಭೀಮಣ್ಣ ಖಂಡ್ರೆ ಅವರು ಮುಖ್ಯಮಂತ್ರಿಯಾಗಲಿ ಎಂಬ ಉದ್ದೇಶದಿಂದ 5 ದಿನಗಳ ಬದಲು 7 ದಿನಗಳ ಕಾಲ ಗಣೇಶ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಬೀದರ್ ನಗರದ ಪ್ರತಿಷ್ಠಿತ ಉದ್ಯಮಿ ಚಂದ್ರಶೇಖರ್ ಪಸರ್ಗೆ ಅವರು ಆಗಸ್ಟ್ 31ರಂದು ಗಣೇಶ್ ವಿಗ್ರಹವನ್ನು ಸ್ಥಾಪಿಸಿ 7 ದಿವಸಗಳ ನಂತರ ಸೆಪ್ಟೆಂಬರ್ 6ರಂದು ವಿಜೃಂಭಣೆಯಿಂದ ಮಂಗಳಮುಖಿಯರ ವಿಶೇಷ ನೃತ್ಯದೊಂದಿಗೆ ಗಣೇಶ್ ವಿಗ್ರಹ ವಿಸರ್ಜನೆ ಮಾಡಲಾಯಿತು. ಗಣೇಶ್ ವಿಸರ್ಜನಾ ಮೆರವಣಿಗೆಯು ಬೀದರ್ ನಗರದ ಜನರಲ್ ಕರಿಯಪ್ಪ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ಮುಖಾಂತರವಾಗಿ ಬಸವೇಶ್ವರ ವೃತ್ತದವರೆಗೆ ಡೊಳ್ಳುವಾದಿಗಳ ಮೂಲಕ ಮೆರವಣಿಗೆ ಮುಕ್ತಾಯಗೊಳಿಸಲಾಯಿತು. ಈ ವಿಸರ್ಜನಾ ಕಾರ್ಯಕ್ರಮವನ್ನು ಚಂದ್ರಶೇಖರ್ ಪಾಟೀಲ್ ಗಾದ್ಗಿ ಅವರ ಮಾರ್ಗದರ್ಶನದಲ್ಲಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್, ಚಂದ್ರಶೇಖರ್ ಪಸರ್ಗೆ, ಜಾನ್ಸನ್ ಘೋಡೆ, ಸಚಿನ್ ಪಾಟೀಲ್, ಲೋಕೇಶ್ ಬಿರದರ್, ಅಜಯ್ ದೇನೆ, ಶಿವು ದೇನೆ ಅವರು ಸೇರಿದಂತೆ ಬೀದರ್ ನಗರದ ಮಂಗಳಮುಖಿಯರು ಇದ್ದರು. ಸಾರಿ ಸೆಂಟ್ರ್ ಮಾಲಕ ಮತ್ತು ನನ್ನ ಪೃಥ್ವಿರಾಜ್ ಗಣೇಶ್ ಅಂತಂದು ಯಾವನು ವಿಸರ್ಜನೆ ಮಾಡ್ತಾ ಇರ್ತೀನಿ. 5 ದಿವಸ ಮಾಡ್ತಾ ಇದ್ದೆ, ಇವಾಗ 7 ದಿವಸ ಮಾಡ್ತಾ ಇದ್ದೀನಿ. ಮುಂದಿನ ಮುಖ್ಯಮಂತ್ರಿಯವರು ಕುಮಾರಣ್ಣ ಅವರು ಮತ್ತು ನಮ್ಮ ಕರ್ನಾಟಕದಿಂದ ಬೀದರ್ಲಿಂದ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಬೇಡ್ಕೊಂಡು ಅದಕ್ಕೆ ನಾನು ಗಣಪತಿ ವಿಸರ್ಜನೆ 7 ದಿವಸಕ್ಕೆ ಮಾಡ್ತಾ ಇದ್ದೀನಿ. ಮುಂದೆ ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ಮಾಡ್ತಾ ಇದ್ದೀನಿ. ನಾನು ಸೃಷ್ಟಿ ನಮ್ಮ ಮಾಲೀಕರಾದಂಥ ಚಂದ್ರ ಪಸರಿಗೆ ಅಣ್ಣವ್ರ ನೇತೃತ್ವದಾಗ ಏನಪ್ಪ ಅಂದ್ರೆ ಗಣೇಶ್ ವಿಸರ್ಜನೆ ಮಾಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಬೀದರ್ನ ಮಂಗಳ ಮುಖ್ಯವರು, ಯುವಕರು ಮತ್ತು ಸ್ಥಳೀಯ ಶಾಸಕರಂತ ಸನ್ಮಾನ್ಯ ರಹೀಂ ಖಾನ್ ಅವರು ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಇದು ಪ್ರತಿ ವರ್ಷ 5 ದಿವಸ ಕೊಡ್ತಾ ಇದ್ರು. ಈಗ ಏನಪ್ಪ ಅಂದ್ರೆ ಅಣ್ಣವ್ರಿಗೆ ಗೊತ್ತಿನ ಹಿಡಿದು ಈ ವರ್ಷ ಹಿಡಿದು 7 ವರ್ಷ ಏನಪ್ಪ ಅಂದ್ರೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಮುಂದಿನ ವರ್ಷ ಹಿಡಿದು 7 ವರ್ಷ ಮಾಡ್ತಾ ಇದ್ದಾರೆ. ಅದ್ರ ಸಲಕ್ಕೆ ಇದು ಭಾಳ ದೊಡ್ಡ ಪ್ರಮಾಣದ ಮುಂದಿನ ವರ್ಷ ಭಾಳ ದೊಡ್ಡ ಇದು ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ನಮಗೆ ಭಾಳ ಸಹಕಾರ ಮಾಡಿದ್ದಾರೆ. ಅವ್ರ ಸಹಕಾರ ಹಿಂಗೆ ಇರಲಿ, ಅತಿ ಮುಂದಿನ ವರ್ಷ ಕೂಡ ಇದು ವಿಜೃಂಭಣೆಯಲ್ಲಿ ಮಾಡ್ತೀವಿ ಅಂತಾನೆ ಈ ಮೂಲಕ. ವಾಟ್ಸಪ್ಗಳಲ್ಲಿ ಮಹಿಳೆಯರಿಬ್ಬರ ಧ್ವನಿ ರೆಕಾರ್ಡಿಂಗ್ ವೈರಲ್ ಆದ ಪರಿಣಾಮದಿಂದ ಬೆಳಗಾವಿ ಜಿಲ್ಲೆಯ ಬೈಲಹೊರಂಗಲ್ ತಾಲೂಕಿನ ನೇಗನಹಳ್ಳಿ ಗ್ರಾಮದ ಶ್ರೀ ಮಡಿವಳೇಶ್ವರ ಮಠದ ಪರಮ ಪೂಜೆ ಶ್ರೀ ಬಸವ ಸಿದ್ಧಲಿಂಗ ಸ್ವಾಮೀಜಿಯವರು ಮನನೊಂದು ಆತ್ಮಸ್ಥೈರ್ಯ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಆ ಮಹಿಳೆಯರನ್ನು ಬಂಧಿಸಿ ಅವರ ಹಿಂದಿರುವ ಕಾಣದ ಕೈಗಳನ್ನು ಪತ್ತೆ ಹಚ್ಚಿ ಶಿಕ್ಷೆಗೆ ಗುರಿಪಡಿಸಿ ರಾಜ್ಯದ ಸರ್ವ ಮಠಾಧೀಶರನ್ನು ಸಂರಕ್ಷಿಸಬೇಕೆಂದು ವೀರಭದ್ರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಜಗನ್ನಾಥ್ ಕರಂಜಿ ಅವರು ಬೀದರ್ ನಗರದಲ್ಲಿ ಸೆಪ್ಟೆಂಬರ್ 6ರಂದು ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದರು. ವೀರಭದ್ರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜಗನ್ನಾಥ್ ಕರಂಜಿಯವರು ಸೆಪ್ಟೆಂಬರ್ 6ರಂದು ಬೀದರ್ ನಗರದ ಖಾಸಗಿ ಹೋಟೆಲ್ ಸಮ್ಮಂಗಣದಲ್ಲಿ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡುತ್ತಾ ತಮಿಳುನಾಡು ದೇವಾಲಯಗಳ ರಾಜ್ಯ ವರ್ಧನ ಕರ್ನಾಟಕ ಮಠಗಳ ನಾಡಾಗಿದೆ. ಈ ಮಠಗಳಲ್ಲಿ ಜಾತಿ ಮತ ಪಂಥವೆನ್ನದೆ ಶೈಕ್ಷಣಿಕ ಸೇವೆ, ದಾಸೋಹ ಸೇವೆ, ಜ್ಞಾನದ ಸೇವೆ ಮತ್ತು ಅನ್ನತಾಶ್ರಮಗಳನ್ನು ನಡೆಸುತ್ತಿರುವವರು. ಈ ಸಂಘಟನೆಯಿಂದ ಅನೇಕ ಮಠಾಧೀಶರಿಗೆ ಉಂಟಾಗಿದ್ದು ಸರ್ಕಾರ ಮೌನ ವಹಿಸಿರುವುದು ಇನ್ನೊಂದೆಡೆ ಕುತಂತ್ರಿಗಳ ಷಡ್ಯಂತ್ರದಿಂದ ಕಾಣದ ಕೈಗಳು ತೀವ್ರ ದಾಸೋಹ ಸೇವೆ ಮಾಡುತ್ತಿರುವ ಮಠಾಧೀಶರನ್ನು ಕಟ್ಟಿ ಹಾಕುವಂತಹ ಹುನ್ನಾರ ನಡೆಸುತ್ತಿರುವುದು ದುರಂತವಾಗಿದೆ ಮತ್ತು ದುಃಖದ ಸಂಗತಿಯಾಗಿದೆ ಎಂದರು. ಅಪರಿಚಿತ ಮಹಿಳೆಯರಿಬ್ಬರ ಆಡಿಯೋ ವೈರಲ್ ಆಗುತ್ತಿರುವಂತೆಯೇ ಈ ಘಟನೆ ನಡೆದಿದ್ದು ಆ ಆಡಿಯೋದಲ್ಲಿ ಕನ್ನಡ ನಾಡಿನ ಅನೇಕ ಮಠಾಧೀಶರ ಹೆಸರು ಪ್ರಾಸ್ತಾಪಿಕವಾಗಿರುವುದು
ಭಟ್ಟ ಭದ್ರ ಹಿತಾಸಕ್ತಿಗಳಿಂದ ಸಮಾಜದಲ್ಲಿ ಅತಿಶಾಂತಿಯನ್ನುಂಟು ಮಾಡಿ ಅಭ್ರತೆ ಸೃಷ್ಟಿಸಿ ಸಮಾಜದಲ್ಲಿ ಸ್ವಾಮೀಜಿಗಳನ್ನು ಕಟ್ಟಿಹಾಕುವ ಕುತಂತ್ರದ ಹೀನಾಯ ಕೃತ್ಯಕ್ಕೆ ಕಡಿವಾಣ ಹಾಕಬೇಕು. ಇಲ್ಲವಾದದಲ್ಲಿ ಆಡಿಯೋ ವೈರಲ್ನಲ್ಲಿ ಅನೇಕ ಹೆಸರುಗಳು ಕೇಳಿ ಬಂದಿರುವುದರಿಂದ ಅವರು ತಪ್ಪು ಮಾಡಿದೆ ಇದ್ದರೂ ಆಡಿಯೋದ ಮಿತ್ತ ಹೇಳಿಕೆಗೆ ಅನೇಕ ಪ್ರಾಣಗಳು ಹೋಗಬಹುದಾಗಿದೆ ಅಥವಾ ಆತ್ಮಹತ್ಯೆಗಳು ನಡೆಯಬಹುದೆಂಬ ಸಂಶಯವಿದೆ. ಆದ್ದರಿಂದ ಸತ್ಯಾಸತ್ಯತೆಯನ್ನು ಹೊರತಂದು ಸ್ವಾಮೀಜಿಗಳನ್ನು ರಕ್ಷಿಸಬೇಕೆಂದ ಅವರು ವೀರಭದ್ರ ಸೇನೆ ನಾಡಿನ ನೀರಾಪರಾಧಿ ಸ್ವಾಮೀಜಿಗಳ ಬೆನ್ನಾಗಿ ಧೈರ್ಯದಿಂದ ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದೆಂದು ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರಾಜಶೇಖರ್ ನಾಗಮೂರ್ತಿ ಮಾತನಾಡುತ್ತಾ ಸ್ವಾಮೀಜಿಗಳಿಗೆ ಸಂರಕ್ಷಿಸಿ ಆಡಿಯೋ ವಿಷಯ ತನಿಖೆ ಮಾಡಿ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು. ನಾಡಿನ ಮಠಾಧೀಶರ ಜೊತೆ ಶ್ರೀರಾಮ ಸೇನೆ ಜೊತೆಗಿದೆ. ಸರ್ಕಾರ ಸಂರಕ್ಷಿಸಿ ಇದ್ದರೆ ಮುಂದಾಗುವ ಅನಾಹುತಗಳಿಗೆ ಸರ್ಕಾರವೇ ನೆರವಾಗಿ ಹೊಣೆ ಆಗಿತ್ತು ಎಂದು ಅವರು ಎಚ್ಚರಿಸಿ ಯಾವ ಸ್ವಾಮೀಜಿಯವರು ಆದರೆ ಕೇಳಿಗೆ ಬೆದರಿಕೆಗೆ ಹೆದರಬೇಡಿ ಎಂದು ಆತ್ಮವಿಶ್ವಾಸ ತುಂಬಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿದ್ದರು. ಒಂದು ಆಡಿಯೋ ವೈರಲ್ನಿಂದ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆ ಒಂದು ಆತ್ಮಹತ್ಯೆ ಇಡೀ ಕರ್ನಾಟಕಕ್ಕೆ ಒಂದು ಆಘಾತದ ಸುದ್ದಿಯಾಗಿ ಬಂದಿದೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠಾಧೀಶರು ಸಮಾಜ ಸೇವೆಯನ್ನು ಮಾಡಿಕೊಂಡು ಸಾಂಸ್ಕೃತಿಕ ಶೈಕ್ಷಣಿಕ ಕೆಲಸ ಸೇವೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಆಡಿಯೋದಲ್ಲಿ ಏನಂದರೆ ಕರ್ನಾಟಕದ ಅನೇಕ ಪ್ರಸಿದ್ಧ ಮಠಾಧೀಶರ ಚರಿತ್ರವಧಿ ಆಗುವಂಥ ಹೇಳಿಕೆಗಳನ್ನು ಕೇಳಿಸ್ಕೊಂಡು ಸ್ವಾಮೀಜಿಗಳು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದನ್ನು ಖಂಡಿಸಿ ಆ ಒಂದು ಆಡಿಯೋನ ಮಾಡಿದಂಥ ಮಹಿಳೆಯರ ಪೊಲೀಸ್ ವಶಕ್ಕೆ ಪಡೆದು ತನಿಖೆಯನ್ನು ಮಾಡಬೇಕು. ಮತ್ತು ಅದರ ಹಿಂದಿರುವಂಥ ಷಡ್ಯಂತ್ರಿಗಳನ್ನು ಶತ್ರುಗಳನ್ನು ಕುತಂತ್ರಿಗಳನ್ನು ಯಾರನ್ನೋದನ್ನು ಭೇದಿಸಿ ಅವರಿಗೆ ಒಂದು ತಕ್ಕ ಶಾಸ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರವನ್ನು ಆಗ್ರಹಿಸಿ ಸ್ವಾಮಿಗಳ ಮೇಲೆ ಅಪಪ್ರಚಾರ ಮಾಡಿ ಅವರ ತೇಜೋದಯ ಆಗ್ತಾಯಿದೆ. ಅಪರಾಧಿಗಳು ಅಂತ ತಿಳ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಕಡೆ ಇದೇ ಥರ ಮಾತುಕತೆ ನಡೀತಾ ಇದೆ. ನಮ್ಮ ಮಠಗಳು ಯಾವಾಗಲೂ ಶಿಕ್ಷಣ ಸಂಸ್ಕಾರ ಕೊಡ್ತಾ ಬರ್ತಕ್ಕಂಥ ಮಠಗಳಿವೆ. ಅದಕ್ಕೆ ಪ್ರೊಟೆಕ್ಷನ್ ಮಾಡೋ ಕೆಲಸವೂ ನಮ್ಮದೂ ಇದೆ, ವಿಶೇಷವಾಗಿ ಭಕ್ತರದು. ಯಾವುದೇ ಸನ್ಯಾಸಿಗಳ ಮೇಲೆ ಈ ಥರ ಅಪವಾದಗಳು ನಡೀತಾ ಇದ್ದರೆ ಅವರು ಮನನೊಂದು ಸಾಯೋದು ಬೇಡ. ಏನಾದರೂ ಅವರಿಗೆ ಆ ಥರ ನೋವು ಕಷ್ಟ ಇದ್ದರೆ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಲಿ. ವಿಶೇಷವಾಗಿ ವೀರಭದ್ರ ಸೇನೆಯಿಂದ ಅವರಿಗೆ ತನು ಮನ ಮತ್ತು ಧನದಿಂದ ಎಲ್ಲ ಸಹಾಯ ಮಾಡೋಕ್ಕೆ ತಯಾರಿದ್ದೀರು, ಅವ್ರ ಪ್ರೊಟೆಕ್ಷನ್ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ಗೊತ್ತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.